ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸಿ ಎ ದಯಾನಂದ್ ಮಂಗಳೆ. ಒಬ್ಬ ಟ್ರೇಡರ್ ಆಗಿರ್ಬೋದು, ಒಬ್ಬ ಇನ್ವೆಸ್ಟರ್ ಆಗಿರ್ಬೋದು, ಒಂದು ಇನ್ಫಾರ್ಮೇಷನ್ ಅಥವಾ ಡಾಟಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ಇನ್ಫಾರ್ಮೇಷನ್ ಡಾಟಾಗೋಸ್ಕರ ಸಾಕಷ್ಟು ಡಿಫ್ರೆಂಟ್ ಅಪ್ಲಿಕೇಶನ್ಸ್ಗಳು, ವೆಬ್ಸೈಟ್ಸ್ಗಳನ್ನು ಹುಡ್ಕೊಂಡು ಹೋಗೋದಕ್ಕಿಂತ ಒಂದೇ ಒಂದು ಅಪ್ಲಿಕೇಶನ್ ಅಡಿ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಅಂದರೆ ಅದು ಹೇಗಿರುತ್ತೆ? ಸ್ನೇಹಿತರೆ, ಈ ವಿಡಿಯೋನ ಯಾವುದೋ ಪ್ರಮೋಷನ್ ಅಥವಾ ಯಾವುದೋ ಅಡ್ವರ್ಟೈಸ್ಮೆಂಟ್ ನಾನು ಮಾಡ್ತಾ ಇಲ್ಲ. ನಾನು ಒಬ್ಬ ರೀಟೇಲ್ ಇನ್ವೆಸ್ಟರ್ ಆಗಿ, ಟ್ರೇಡರ್ ಆಗಿ ಹಾಗೂ ಟ್ರೈನರ್ ಆಗಿ ನಾನು ಬಳಸ್ತಾ ಇರತಕ್ಕಂತಹ ಈ ಒಂದು ಅಪ್ಲಿಕೇಶನ್ ಅದರ ಪ್ರಮುಖ ಫೀಚರ್ಸ್ಗಳನ್ನು ನಿಮ್ಮ ಮುಂದೆ ಹೇಳೋಣ ಅಂತ ಇವತ್ತಿನ ದಿನ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಹಾಗಾದರೆ ಬನ್ನಿ, ಇದರ ಮೇನ್ ಫೀಚರ್ಸ್ಗಳು ಏನೇನಿದೆ, ನಾವು ಈ ಅಪ್ಲಿಕೇಶನ್ನ ಹಿಡ್ಕೊಂಡು ಯಾವ ರೀತಿ ಡಿಸಿಷನ್ಸ್ ನಾವು ತೊಗೋಬೋದು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಹಾಗಾದರೆ ಬನ್ನಿ ಸ್ನೇಹಿತರೆ. ಫಸ್ಟ್ ಫೀಚರ್, ನಾವು ಮನಿ ಕಂಟ್ರೋಲ್ ಆ್ಯಪ್ನ ಓಪನ್ ಮಾಡ್ತಾ ಇದ್ದಾಗೆ ನಮಗೆ ಇಂಡಿಯನ್ ಇಂಡೈಸಸ್ ಅಂದರೆ ಪ್ರಮುಖವಾಗಿ ನಿಫ್ಟಿ 50, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಈ ರೀತಿಯ ಎಲ್ಲ ಇಂಡೈಸಸ್ಗಳನ್ನು ಒಂದು ಕಡೆ ನೋಡ್ಬೋದು. ಸೊ ವಿಲ್ ಜಸ್ಟ್ ಕ್ಲಿಕ್ ಆನ್ ದಿಸ್ ಇಂಡಿಯನ್ ಇಂಡೈಸಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಎಲ್ಲ ಇಂಡೈಸಸ್ಗಳು ಅಂದರೆ ಪ್ರಮುಖವಾಗಿ ನಮ್ಮ ದೇಶದಲ್ಲಿ 4 ಇಂಡೈಸಸ್ NSE ಅವ್ರದ್ದು ಒಂದು ಟ್ರೇಡ್ ಆಗ್ತಾ ಇರ್ಬೋದು, ಅಥವಾ ಸೆನ್ಸೆಕ್ಸ್ ಅನ್ನೋ ಒಂದು BSE ಕೂಡ ಇಂಡೈಸಸ್ ಈಗ ಟ್ರೇಡ್ ಮಾಡ್ತಾ ಇದ್ದೀವಿ, ಅದನ್ನು ಕೂಡ ಇದರಲ್ಲಿ ನೋಡ್ಬೋದು. ಸೊ ಪ್ರಮುಖವಾಗಿ ಕೀ ಇಂಡೈಸಸ್ ನೋಡಿದಾಗ ನಮಗೆಲ್ಲ ಇಂಡೈಸಸ್ ಸಿಗುತ್ತೆ. ಅದನ್ನೇ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಾವು ಸೆಕ್ಟೋರಲ್ ಇಂಡೈಸಸ್ ಅಂದರೆ ಇವತ್ತು ಮಾರ್ಕೆಟ್ ಮೇಲೆ ಹೋಗ್ತಾ ಇದೇನೋ ಕೆಳಗೆ ಹೋಗ್ತಾ ಇದೇನೋ ಅಂತ ನೋಡಬೇಕು ಅಂದರೆ ಯಾವ ಸೆಕ್ಟರ್ ಇದನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್, ಆಟೋಮೊಬೈಲ್ ಸೆಕ್ಟರ್ ಇರ್ಬೋದು, ಫಾರ್ಮಸ್ಯೂಟಿಕಲ್ ಸೆಕ್ಟರ್ ಇರ್ಬೋದು, IT ಸೆಕ್ಟರ್ ಇರ್ಬೋದು, FMCG ಸೆಕ್ಟರ್ ಇರ್ಬೋದು, ಯಾವ ಸೆಕ್ಟರ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅದನ್ನು ಹೇಗೆ ನೋಡೋದು ಅಂದರೆ, ಸೊ ಜಸ್ಟ್ ಅದನ್ನೇ ನಾನು ಹೇಳಿದ್ನಲ್ಲ, ಮೇಲ್ಗಡೆಯಿಂದ ಕೀ ಇಂಡೈಸಸ್ನ ಸ್ಕ್ರೋಲ್ ಮಾಡಿದ ಮೇಲೆ ನಮಗೆ ಸೆಕ್ಟೋರಿಯಲ್ ಇಂಡೈಸಸ್ ಸಿಗ್ತಾ ಇದೆ. ಸೆಕ್ಟೋರಿಯಲ್ ಇಂಡೈಸಸ್ನೆಲ್ಲ ನೋಡುವಾಗ ಇಲ್ಲಿ ನೋಡಿ ಮೇಲ್ಗಡೆ ಚೇಂಜ್ ಅಂತ ಇದೆ. ಈ ಪರ್ಸೆಂಟೇಜ್ ಅಂತ ಚೇಂಜ್ ನಾವು ಪ್ರೆಸ್ ಮಾಡಿದಾಗ ನಮಗೆ ಇಲ್ಲಿ ಗೊತ್ತಾಗುತ್ತೆ ಇವತ್ತು ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಯಾರು ಮಾಡ್ತಾ ಇದ್ದಾರೆ ಅಂತೇಳಿ ನೋಡಿ ಸ್ನೇಹಿತರೆ. ಇವತ್ತಿನ ದಿನ July 5th, 2023 ನಿಫ್ಟಿ FMCG ಇಸ್ ಕಾಂಟ್ರಿಬ್ಯೂಟಿಂಗ್ 1.82% ಅಂದರೆ ಆ FMCG ಇಂಡೆಕ್ಸ್ ಬಂದ್ಬಿಟ್ಟು ಇವತ್ತಿನ ದಿನ 1.82% ಅಪ್ ಇದೆ ಅಂತ ಅರ್ಥ. ಸೊ ಅದೇ ರೀತಿ ನಾವು ಸ್ಕ್ರೋಲ್ ಡೌನ್ ಮಾಡ್ತಾ ಹೋದ ಹಾಗೆ PSU ಬ್ಯಾಂಕ್ಸ್, ನಿಫ್ಟಿ PSE, ಸೊ ಇದೇ ಥರ ನಿಫ್ಟಿ ಫಾರ್ಮಾ, ನಿಫ್ಟಿ ರಿಯಾಲ್ಟಿ, ನಿಫ್ಟಿ ಇನ್ಫ್ರಾ, ನಿಫ್ಟಿ ಎನರ್ಜಿ ಈ ರೀತಿ ಎಲ್ಲ ಫೀಚರ್ಸ್ಗಳನ್ನು ನಾವು ನೋಡ್ಬೋದು. ಓಕೆ, ಫರಿ, ಹಾಗಾದರೆ ನೆಕ್ಸ್ಟ್ ಫೀಚರ್ ನೋಡೋಣ ಬನ್ನಿ. Number 2 ಸ್ನೇಹಿತರೆ, ಗ್ಲೋಬಲ್ ಇಂಡೈಸಸ್ ಅಂತ ಇದೆ. ಸೊ ಪ್ರಪಂಚಾದ್ಯಂತ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಏನು ನಡೀತಾ ಇದೆ, ವಹಿವಾಟು ಏನಾಗ್ತಾ ಇದೆ, ಎಲ್ಲ ಮಾರ್ಕೆಟ್ನಲ್ಲಿ ಏನಾದರೂ ಮೇಲ್ಮುಖವಾಗಿದೆಯೋ ಅಥವಾ ಕೆಳಮುಖವಾಗಿದೆಯೋ ಅಂತ ನೋಡ್ತೀವಿ ನಾವು ಯಾವಾಗಲೂ. ನಾವು ಇಷ್ಟು ದಿನ SGX ನಿಫ್ಟಿ ನೋಡ್ತಾ ಇದ್ವಿ, ಈಗ ಆ SGX ನಿಫ್ಟಿ ಹೋಗ್ಬಿಟ್ಟು ಗಿಫ್ಟ್ ನಿಫ್ಟಿ ಅಂತಾಗಿದೆ. ಅದೇ ರೀತಿ ಈ ಥರ ಈ ಪ್ರೆಸ್ ಮಾಡಿದಾಗ ನಮಗೆ ಎಲ್ಲ ಇಂಡೈಸಸ್ ಕಾಣಿಸ್ಕೊಳತ್ತೆ. ಗಿಫ್ಟ್ ನಿಫ್ಟಿ ಏನಾಗ್ತಿದೆ, ಇದು ಪಾಸಿಟಿವ್ ಮೂಮೆಂಟಮ್ ತೋರಿಸ್ತಾ ಇದೆ. ಅಮೇರಿಕನ್ ಡೌ ಜೋನ್ಸ್, ನ್ಯಾಸ್ಡ್ಯಾಕ್, S&P 500, ಡ್ಯಾಕ್ಸ್, ನಿಕ್ಕಿ, ಹಾಂಗ್ಸ್ಯಾಂಗ್, ಹ್ಯಾಂಗ್ಸ್ಯಾಂಗ್, ತೈವಾನ್, ಸೊ ಜಕಾರ್ತಾ, ಶಾಂಘೈ, ಎಲ್ಲ ಒಂದು ಸ್ಟಾಕ್ ಎಕ್ಸ್ಚೇಂಜ್ಗಳ ಒಂದು ವಹಿವಾಟನ್ನು ಒಂದೇ ಜಾಗದಲ್ಲಿ ನೋಡ್ಬೋದು. ಹಾಗಾದರೆ ಮೂರನೇ ಫೀಚರ್ ಏನು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ತಿರ್ಗಾ ಹೋಮ್ ಪೇಜಿಗೆ ನಾನು ಬಂದಿದ್ದೀನಿ. ಸೊ ಇಲ್ಲಿ ನಮಗೆ NSE ಒಂದು ಅಡ್ವಾನ್ಸ್ ಹಾಗೂ ಡಿಕ್ಲೈನ್ ರೇಷಿಯೋ ನಾವು ಇಲ್ಲಿ ನೋಡ್ಬೋದು. ನೋಡಿ, ಟೋಟಲಿ 1238 NSEನಲ್ಲಿರ್ತಕ್ಕಂಥ ಶೇರ್ಗಳು ಏರುಮುಖದಲ್ಲಿ ಕಾಣಿಸ್ಕೊಂಡ್ರೆ 819 ಶೇರ್ಗಳು ಅಂದರೆ 819 ಕಂಪನಿಯ ಶೇರ್ಗಳು ಕೆಳಮುಖವಾಗಿ ಕಾಣಿಸ್ಕೊತಾ ಇದೆ. ಸೊ ಇದರಿಂದ ಏನು ಅನ್ನಿಸ್ತಾ ಇದೆ, ಓವರ್ಆಲ್ ಅದು ಎಷ್ಟರಾಗಿರ್ಬೋದು, ಒಂದೇ ಒಂದು ರೂಪಾಯಿಂದ ಕಡಿಮೆ ಇದ್ದರೂ ಕೂಡ ಅಂದರೆ ಓಪನ್ ಪ್ರೈಸ್ಗಿಂತ ಏನಾದರೂ ಕಡಿಮೆ ಇತ್ತು ಅಂದರೆ ಅದಕ್ಕೆ ನಾವು ಡೌನ್ ಅಂತ ಕರಿತೇವಲ್ವ. ಸೊ ಎಷ್ಟೇ ಪರ್ಸೆಂಟೇಜ್ ಇರಲಿ, 0.01% ಕಡಿಮೆ ಇದ್ದರೂ ಕಡಿಮೆನೇ ಅಂತಲೇ ಕರಿತೀವಿ. ಓವರ್ಆಲ್ ಮಾರ್ಕೆಟ್ನಲ್ಲಿ ಏನು ನಡೀತಾ ಇದೆ, ಓವರ್ಆಲ್ ಮಾರ್ಕೆಟ್ನಲ್ಲಿ 1238 ಕಂಪ್ನಿಗಳು ಮೇಲ್ಮುಖದಲ್ಲಿ ಕಾಣಿಸ್ಕೊತಾ ಇದ್ದರೆ ಕೇವಲ 819
ಕಂಪನಿಯ ಶೇರ್ಗಳು ಕೆಳಮುಖದಲ್ಲಿ ಕಾಣಿಸ್ಕೊಂತಾ ಇದೆ ಅಂತ ಅರ್ಥ ಸೊ ಓವರ್ ಆಲ್ ದ ಮಾರ್ಕೆಟ್ ಇಸ್ ಪಾಸಿಟಿವ್ ಅನ್ನೋದು ನಮಗೊಂದು ಅರ್ಥ ಆಗ್ತಾ ಇದೆ ಫೀಚರ್ ನಂಬರ್ 4 ಸ್ನೇಹಿತರೆ ನಾವು ಇಂಡಿಯನ್ ಇಂಡೆಕ್ಸಸ್ ನೋಡಿದ್ವಿ ಗ್ಲೋಬಲ್ ಇಂಡೆಕ್ಸಸ್ ನೋಡಿದ್ವಿ ಹಾಗೂ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋಗಳನ್ನು ಕೂಡ ನೋಡಿದ್ವಿ ಅದರ ಕೆಳಗಡೆ ನಮಗೆ ಟಾಪ್ ಗೇನರ್ಸ್ ಟಾಪ್ ಲೂಸರ್ಸ್ ಆಕ್ಟಿವ್ ಬೈ ವ್ಯಾಲ್ಯೂ ಆಕ್ಟಿವ್ ಬೈ ವಾಲ್ಯೂಮ್ ಅಂತ ಇದೆ ಏನಂದ್ರೆ ಮಾರ್ಕೆಟ್ ನಲ್ಲಿ ಅತಿ ಹೆಚ್ಚು ಗೇನ್ ತಗೊಂಡಿರತಕ್ಕಂತ ಕಂಪನಿ ಯಾವುದು ಅತಿ ಹೆಚ್ಚು ಫಾಲ್ ಆಗಿರತಕ್ಕಂತ ಕಂಪನಿ ಯಾವುದು ಅಥವಾ ತುಂಬಾ ಆಕ್ಟಿವ್ ಆಗಿರತಕ್ಕಂತ ಬೈ ವ್ಯಾಲ್ಯೂ ಅಂದ್ರೆ ಅದರ ವ್ಯಾಲ್ಯೂ ತುಂಬಾ ಜಾಸ್ತಿ ಇದೆ ಆ ರೀತಿಯ ಕಂಪನಿ ಯಾವುದು ಅದೇ ರೀತಿ ವಾಲ್ಯೂಮ್ ನಲ್ಲಿ ಕ್ವಾಂಟಿಟಿ ನಲ್ಲಿ ಯಾವ ಕಂಪನಿ ಅತಿ ಹೆಚ್ಚು ಕ್ವಾಂಟಿಟಿ ನಲ್ಲಿ ಟ್ರೇಡ್ ಆಗ್ತಿದೆ ಅಂತ ನೋಡಬಹುದು ಇದರಲ್ಲಿ ನೀವು ನೋಡ್ತಾ ಇರುವ ಹಾಗೆ ಇಲ್ಲೊಂದು ಫಿಲ್ಟರ್ ಆಪ್ಷನ್ ಇದೆ ಈ ಫಿಲ್ಟರ್ ಆಪ್ಷನ್ ನೀವು ಪ್ರೆಸ್ ಮಾಡಿದ್ರೆ ಇದರಲ್ಲಿ ಫ್ಯೂಚರ್ ಅಂಡ್ ಆಪ್ಷನ್ ಸ್ಟಾಕ್ಸ್ ಬೇಕಾ ಲಾರ್ಜ್ ಕ್ಯಾಪ್ ಬೇಕಾ ಮಿಡ್ ಕ್ಯಾಪ್ ಬೇಕಾ ಸ್ಮಾಲ್ ಕ್ಯಾಪ್ ಬೇಕಾ ಅಂತ ಕೇಳುತ್ತೆ ನಾವೇನು ಮಾಡೋಣ ಅಂದರೆ ಫಾರ್ ಎಕ್ಸಾಂಪಲ್ ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ NSEನಲ್ಲಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಇರತಕ್ಕಂಥ ಒಂದು ಕಂಪ್ನಿಗಳನ್ನು ತೊಗೊಳೋಣ ನೋಡಿ ಇದರಲ್ಲಿ ಏನೇನು ಸಿಗುತ್ತೆ ಅಂತ ಇದರಲ್ಲಿ ಟಾಪ್ ಗೇನರ್ಸ್ ಯಾರು ಇವತ್ತಿನ ಟಾಪ್ ಗೇನರ್ಸ್ ಯಾರು ಅಂತ ತೋರಿಸ್ತಾ ಇದೆ ನೋಡಿ BHEL ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಅರೌಂಡ್ 6.96% ಅಷ್ಟು ಅಪ್ಸೈಡ್ ಕಾಣಿಸ್ಕೊಂಡಿದೆ ಮದರ್ಸ್ ಅನ್ ಸುಮ್ಮಿ 6.05% ಬಜಾಜ್ ಆಟೋ 5.72% DV ಸ್ಲ್ಯಾಬ್ 5.57% ಅಪ್ಸೈಡ್ ಕಾಣಿಸ್ಕೊತಾ ಇದೆ ಅದೇ ರೀತಿ ನಾವೀಗ ಟಾಪ್ ಲೂಸರ್ಸ್ ಯಾರು ಅಂತ ಕೂಡ ಇಲ್ಲಿ ನೋಡ್ಬೋದು ನೋಡಿ ಕ್ಯಾನ್ ಫಿಮ್ ಹೋಮ್ಸ್ ಡಿಕ್ಸಾನ್ ಟೆಕ್ನಾಲಜೀಸ್ HDFC ಬ್ಯಾಂಕ್ HDFC ಸೊ ಇವುಗಳು ಟಾಪ್ ಲೂಸರ್ಸ್ ಕ್ಯಾಟಗರಿನಲ್ಲಿ ಬರ್ತಾ ಇದೆ ರೈಟ್ ಅಟ್ ದ ಸೇಮ್ ಟೈಮ್ ಆಕ್ಟಿವ್ ಬೈ ವ್ಯಾಲ್ಯೂ ಆಕ್ಟಿವ್ ಬೈ ವಾಲ್ಯೂಮ್ ಇದನ್ನು ಕೂಡ ನೋಡ್ಕೋಬೋದು ಹಾಗಾದ್ರೆ ಬನ್ನಿ ನೋಡೋಣ ಫೀಚರ್ ನಂಬರ್ 5 ಸ್ನೇಹಿತರೆ ಸಾಕಷ್ಟು ಜನರಿಗೆ ಈ 52 weeks ಲೋ ಇರತಕ್ಕಂಥ ಸ್ಟಾಕ್ಸ್ಗಳನ್ನು ತಗೊಳ್ಳಿಕ್ಕೆ ಇಷ್ಟಪಡ್ತಾರೆ ಯಾಕಂದರೆ ಇದೇ ಸಪೋರ್ಟ್ ಇದು ಇನ್ನು ಇದಕ್ಕಿಂತ ಕೆಳಗೆ ಬೀಳಲ್ಲ ಅನ್ನೋ ಒಂದು ಮನಸ್ಥಿತಿ ಅವರಿಗಿರುತ್ತೆ ಹಾಗಾದ್ರೆ ಇದನ್ನು ಎಲ್ಲಿ ಹುಡ್ಕೋದು ಅಂದರೆ ಬನ್ನಿ ತೋರಿಸ್ತೀನಿ ಸೊ ಈಗಾಗಲೇ ನೋಡ್ತಾ ಇದ್ದ ಹಾಗೆ ನಾವು ನೋಡಿದ್ವಿ ಟಾಪ್ ಲೂಸರ್ಸ್ ಟಾಪ್ ಗೇನರ್ಸ್ ಆಕ್ಟಿವ್ ಬೈ ವ್ಯಾಲ್ಯೂ ಆಕ್ಟಿವ್ ಬೈ ವಾಲ್ಯೂಮ್ನ ಜಸ್ಟ್ ಈ ರೀತಿ ನೀವು ಸ್ಲೈಡ್ ಮಾಡಿ ನಿಮಗೆ 52 weeks ಹೈ ಹಾಗೂ 52 weeks ಲೋ ಅದೇ ರೀತಿ ಓನ್ಲಿ ಬೈಯರ್ಸ್ ಆ್ಯಂಡ್ ಓನ್ಲಿ ಸೆಲ್ಲರ್ಸ್ ಇಷ್ಟು ಡಾಟಾಗಳು ಸಿಗುತ್ತೆ ನಮಗೆ ನೋಡಿ ಸೊ ಇವತ್ತಿನ 52 weeks ಹೈ ಯಾರು BHEL ನೋಡಿ ಇಟ್ ಈಸ್ 52 weeks ಹೈ ಅದೇ ರೀತಿ ಮದರ್ಸ್ ಅನ್ ಸುಮ್ಮಿ ಕೂಡ ಕಾಲ್ಗೇಟ್ ಕೂಡ ಹಾಗೂ ಬಜಾಜ್ ಆಟೋ ಕೂಡ ಸೊ ಈ ಎಲ್ಲ ಸ್ಟಾಕ್ಸ್ಗಳು ಇವತ್ತಿನ 52 weeks ಹೈನ ಟಚ್ ಮಾಡಿರ್ತಕ್ಕಂಥದ್ದು ಸೊ ಅದೇ ರೀತಿ 52 weeks ಲೋ ಯಾವ್ದಾರ ಇದೆಯಾ ನೋ ಯಾಕಂತಂದರೆ ಮಾರ್ಕೆಟ್ ಹ್ಯಾಸ್ ಮೇಡ್ ಆಲ್ ಟೈಮ್ ರೆಕಾರ್ಡ್ ಬೈ ರೀಚಿಂಗ್ ಅಬೌವ್ 19,300 ಅಲ್ವಾ ಸ್ನೇಹಿತರೆ ಹಾಗಿದ್ಮೇಲೆ ಆಬ್ವಿಯಸ್ಲಿ 52 weeks ಲೋ ಇರೋಕ್ಕೆ ಚಾನ್ಸ್ ಇದೆಯಾ ಇಲ್ಲ ಅದನ್ನು ನೋಡಿ ದೇರ್ ಆರ್ ನೋ ಸ್ಟಾಕ್ಸ್ ಅಂಡರ್ 52 weeks ಲೋ ಫಾರ್ ದಿ ಫ್ಯೂಚರ್ ಅಂಡ್ ಆಪ್ಷನ್ ಸ್ಟಾಕ್ಸ್ ಟ್ರೈ ಚೇಂಜಿಂಗ್ ದ ಇಂಡೆಕ್ಸ್ ಅದೇ ರೀತಿ ನಾವು ಒಂದೊಂದ್ಸರಿ ನೋಡ್ತೇವೆ ಈ ಮಾರು ಬೋಜು ಕ್ಯಾಂಡಲ್ ಅನ್ನೋದನ್ನು ನಾವು ಫಾರ್ಮ್ ಆಗಿರೋದು ನೋಡ್ತೇವೆ ಮಾರು ಬೋಜು ಅಂದ್ರೆ ಏನು ಮಾರು ಬೋಜು ಕ್ಯಾಂಡಲ್ ಅಂತಂದ್ರೆ ಮೋಸ್ಟ್ ಪವರ್ಫುಲ್ ಕ್ಯಾಂಡಲ್ ಅಂತ ಸೊ ನಮ್ಮ ಸ್ಟಾಕ್ ಮಾರ್ಕೆಟ್ನಲ್ಲಿ ಇರೋದು ಇಬ್ಬರು ಯಾರು ಬೈಯರ್ಸ್ ಮತ್ತೊಬ್ಬರು ಸೆಲ್ಲರ್ಸ್ ಸೊ ಕೇವಲ ಬೈಯರ್ಸ್ ಸೆಲ್ಲರ್ಸೇ ಇಲ್ಲ ಯಾವ ರೇಟಿಗೆ ಕೊಟ್ಟರು ಬೈ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯ ಯಾವ್ದಾರು ಸ್ಟಾಕ್ಸ್ ಇದಾವ ಅಂತ ನೋಡಬೇಕು ಅಂದರೆ ಓನ್ಲಿ ಬೈಯರ್ಸ್ ಕ್ಯಾಟಗರಿಯಲ್ಲಿದೆ BHEL ಮದರ್ಸ್ ಅನ್ ಸುಮ್ಮಿ ಬಜಾಜ್ ಆಟೋ DV ಸ್ಲ್ಯಾಬ್ ಸ್ನೇಹಿತರೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು 52 weeks ಲೋ ಕೂಡ ಅವೇವೆ ಅದೇ ರೀತಿ ಓನ್ಲಿ ಬೈಯರ್ಸ್ ಕೂಡ ಅದೇ ಇದೆ ಸೊ ಹಾಗಾದ್ರೆ ನೋಡೋಣ ಬರೇ ಸೆಲ್ಲರ್ಸ್ ಇದ್ದಾರೆ ಈ ಕಂಪ್ನಿಗಳಿಗೆ ತಗೊಳೋರೇ ದಿಕ್ಕಿಲ್ಲ ಬೈಯರ್ಸ್ಗಳೇ ಯಾರು ಇಲ್ಲ ಆ ರೀತಿಯ ಸ್ಟಾಕ್ಸ್ ಯಾವ್ದಾರ ಇದಾರ ಬನ್ನಿ ನೋಡೋಣ ನೋಡಿ ಸ್ನೇಹಿತರೆ ಡಿಕ್ಸನ್ ಎಂಫಸಿಸ್ ಜೂಬ್ಲಿಯಂಟ್ ಫುಡ್ಸ್ ಅತುಲ್ ಸೊ ಇಷ್ಟು ಕಂಪ್ನಿಗಳಿಗೆ ದೇರ್ ಆರ್ ನೋ ಬೈಯರ್ಸ್ ಎಟ್ ಆಲ್ ಬರೀ ಸೆಲ್ಲರ್ಸೇ ಇದ್ದಾರೆ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಇದು ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಚಕ್ರವ್ಯೂಹ ಇದ್ದಂಗೆ ಎಂಟ್ರೇನೋ ಆಗಿಬಿಡ್ತೀವಿ ಎಕ್ಸಿಟ್ ಆಗೋದು ತುಂಬ ಕಷ್ಟ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇಲ್ಲದಂಥ ಸ್ಟಾಕ್ಸ್ಗಳಲ್ಲಿ ಏನಾರ ನಾವು ಎಂಟ್ರ್ ಆದರೆ ಬೈ ಮಾಡಿದ್ರೆ ಸೆಲ್ಲರ್ಸ್ ಬಂದರು ಅಂದರೆ ಬೈಯರ್ಸೇ ಇರಲ್ಲ ಕೆಲವೊಮ್ಮೆ
ಸೊ ಅದಕ್ಕೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ನಲ್ಲಿ ಇದ್ವಿ ಅಂದ್ರೆ ಫ್ಯೂಚರ್ ನಾದ್ರು ಅಟ್ಲೀಸ್ಟ್ ಸೆಲ್ ಮಾಡಬಹುದು ಕಾಲ್ ನ ಅಟ್ಲೀಸ್ಟ್ ಸೆಲ್ ಮಾಡಬಹುದು ಅಥವಾ ಪುಟ್ ನಾದ್ರು ಬೈ ಮಾಡಬಹುದು ಸೊ ಈ ರೀತಿ ಎಲ್ಲಾ ಫೆಸಿಲಿಟಿಗಳು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಇರತಕ್ಕಂತ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋದರಿಂದ ಕಾಣಿಸ್ಕೊಳ್ಳುತ್ತೆ ಸೊ ಸ್ನೇಹಿತರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅದೇ ರೀತಿ ಈಗೂ ಕೂಡ ಹೇಳ್ತೀನಿ ಯಾವುದೇ ರೀತಿಯ ಪೆನ್ನಿ ಸ್ಟಾಕ್ಸ್ ಆಗಿರಬಹುದು ಅಥವಾ ಆ ಸ್ಟಾಕ್ಸ್ ಗಳಿಗೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಇಲ್ಲ ಅಂದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ ಇನ್ವೆಸ್ಟ್ ಮಾಡೋದನ್ನ ಅವಾಯ್ಡ್ ಮಾಡಿ ಸಂಪೂರ್ಣವಾದ ಫಂಡಮೆಂಟಲ್ ಅನಾಲಿಸಿಸ್ ಇಲ್ಲದ ಹಾಗೆ ದಯವಿಟ್ಟು ಇನ್ವೆಸ್ಟ್ ಮಾಡಬೇಡಿ ಯಾಕಂದ್ರೆ ಇವತ್ತು ನಾನು ಮಾಡ್ತಾ ಇರೋದು ಯಾವುದೋ ಈ ಮನಿ ಕಂಟ್ರೋಲ್ ಅನ್ನೋ ಆಪಿನ ಒಂದು ಅಡ್ವರ್ಟೈಸ್ಮೆಂಟ್ ಪ್ರಮೋಷನ್ ಮತ್ತೊಂದು ಮಾಡ್ತಾ ಇಲ್ಲ ನಾವು ನೀವು ಎಲ್ಲರೂ ಹೇಗೆ ಜನಸಾಮಾನ್ಯರು ಹೇಗೆ ನಾವು ಒಂದು ಟ್ರ್ಯಾಪ್ ಆಗ್ತವೋ ಅದನ್ನು ಆಗಬಾರದು ನಾವುಗಳು ಈ ಎಫ್ಐಎಸ್ ಅನ್ನ ಒಂದು ಈಸ್ಟ್ ಇಂಡಿಯಾ ಕಂಪನಿಗಳು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅವರ ಮುಷ್ಟಿಯಲ್ಲಿ ನಾವು ಸಿಕ್ಕಾಕೋಬಾರದು ಅನ್ನೋದಕ್ಕೋಸ್ಕರ ಈ ಎಲ್ಲ ಆ್ಯಪ್ಗಳನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಳೋದು ಕಲ್ತ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗಾದರೆ ಬನ್ನಿ ನೆಕ್ಸ್ಟ್ ಫೀಚರ್ ಸಿಕ್ಸ್ತ್ ಸ್ನೇಹಿತರೆ ಈಗ ತಾನೇ ಹೇಳ್ತಾ ಇದ್ದೆ ಈ FIIs ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದರೆ ಒಂದು ಈಸ್ಟ್ ಇಂಡಿಯಾ ಕಂಪ್ನಿ ಇದ್ದ ಹಾಗೆ ಅಂತ ಯಾಕಂದರೆ ಅವರು ಅತಿ ಹೆಚ್ಚು ಬಂಡವಾಳಗಳನ್ನು ಇಂಡಿಯಾ ದೇಶದಲ್ಲಿ ಹಾಕಿ ನಮ್ಮ ಸಣ್ಣ ಸಣ್ಣ ರೀಟೇಲರ್ಸ್ಗಳ ದುಡ್ಡುಗಳನ್ನೆಲ್ಲ ಕಬಳಿಸ್ಕೊಂತ ಹೋಗ್ತಾರೆ ಅವರು ಸೊ ಅವರಿಂದ ನಾವು ಹುಷಾರಾಗಿರಬೇಕು ಅಂತ ಅಂದಮೇಲೆ ಈ FIIsನ ಡಾಟಾ ಏನಿದೆ ಅವರು ಪ್ರತಿನಿತ್ಯ ಅವರ ವಹಿವಾಟು ಏನಿದೆ ಅಂತ ಹೇಗೆ ನೋಡೋದು ಅಂತ ಬನ್ನಿ ನೋಡೋಣ ನೋಡಿ ಮತ್ತೆ ತಿರ್ಗಾ ನಾವು ಹೋಮ್ ಪೇಜ್ನಲ್ಲಿದ್ದೀನಿ ಅಟ್ ದ ಟಾಪ್ ಅಂದರೆ ಈ ಇಂಡಿಯನ್ ಇಂಡೈಸಸ್ ಗ್ಲೋಬಲ್ ಇಂಡೈಸಸ್ ಇದ್ರ ಮೇಲೆ ನೋಡಿದಾಗ ಯು ಕ್ಯಾನ್ ಜಸ್ಟ್ ಸ್ಕ್ರೋಲ್ ಲೈಕ್ ದಿಸ್ ಇದ ರೀತಿ ನೀವು ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದಾಗ ನಿಮಗೆ ಸಿಗ್ತಂಥದ್ದು ಇಲ್ಲಿ FIIDII ಆಕ್ಟಿವಿಟಿ ಲೆಟ್ ಅಸ್ ಕ್ಲಿಕ್ ಆನ್ ಇಟ್ ನೋಡಿ ಸ್ನೇಹಿತರೆ FIIDII ಡಾಟಾ ನೋಡಬೇಕು ಅಂದಾಗ ನಮಗಿಲ್ಲಿ ಕ್ಯಾಶ್ ಮಾರ್ಕೆಟ್ನಲ್ಲಿ ಅಂದರೆ ಇಕ್ವಿಟಿ ಶೇರ್ಸ್ಗಳನ್ನು ಎಷ್ಟು ಮಾರಿದ್ದಾರೆ ಎಷ್ಟು ಖರೀದಿ ಮಾಡಿದ್ದಾರೆ ಅಂತ ನೋಡೋದೇ ಕ್ಯಾಶ್ ಮಾರ್ಕೆಟ್ ಸೊ ಫಸ್ಟ್ ವಿಲ್ ಟೇಕ್ ಕ್ಯಾಶ್ ಅಂತ ನಾವು ಪ್ರೆಸ್ ಮಾಡಿದಾಗ ಸ್ನೇಹಿತರೆ ಕ್ಯಾಶ್ ಮಾರ್ಕೆಟ್ನಲ್ಲಿ ಏನು ಮಾಡಿದ್ದಾರೆ ಅಂದರೆ FIIs ಇವತ್ತು 1603 ಕೋಟಿಯಷ್ಟು 5ನೇ ತಾರೀಕು ಜುಲೈಗೆ ಬೈ ಮಾಡಿದರೆ ಅದೇ ರೀತಿ DIIs ಅಂದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅವರು 439 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ ನಿನ್ನೆ ದಿನ ಏನು ಮಾಡಿದರು ನಿನ್ನೆ ದಿನ ಅವರು 2134 ಕೋಟಿಯಷ್ಟು ಬೈ ಮಾಡಿದರು ಅದೇ ರೀತಿ ನಮ್ಮ DIIs 785 ಕ್ರೋರ್ಸ್ ಅಷ್ಟು ಸೆಲ್ ಮಾಡಿದರು ಸೊ ಇದು ಆಗಿತ್ತು ಕ್ಯಾಶ್ ಮಾರ್ಕೆಟ್ ಬಗ್ಗೆ ಸೊ ಹಾಗಾದರೆ ನೋಡೋಣ ಬನ್ನಿ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಏನು ಮಾಡಿದ್ದಾರೆ ಅಂತ ನೋಡಿ ಇಲ್ಲಿ ಮೇಲ್ಗಡೆಗೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇದೆ ಸೊ ಇದ್ರ ಬಗ್ಗೆ ನೋಡೋಣ ಹಾಗಿದ್ರೆ ಎಸ್ ಸೊ ಹಾಗಾದರೆ ನೋಡಿ ಇಲ್ಲಿ ಸೊ FIIsದು ಇಂಡೆಕ್ಸ್ ಫ್ಯೂಚರ್ನಲ್ಲಿ ಏನು ಬೈ ಮಾಡ್ತಾ ಇದ್ದಾರೆ ಅಂದರೆ ನೋಡಿ ಕಂಟಿನ್ಯೂಸ್ ಆಗಿ ಡೈಲಿ ಬೈನೇ ಮಾಡ್ತಾಯಿದ್ರು ಕೇವಲ 28 ಜೂನಕ್ಕೆ ಅವರು ಸೆಲ್ ಮಾಡಿದ್ದಾರೆ ಮಿಕ್ಕಿದ್ದೆಲ್ಲ ದೇ ಆರ್ ಬೈಯಿಂಗ್ ಸೊ ಒಂದು ಕ್ಲಿಯರ್ ಕಟ್ ಒಂದು ಇನ್ಫಾರ್ಮೇಷನ್ ನಮಗೇನು ಸಿಗ್ತಾ ಇದೆ ಅಂದರೆ FIIs ಅವರು ಬೈ ಮಾಡಿದ್ರೆ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ FIIs ಸೆಲ್ ಮಾಡಿದ್ರೆ ಮಾರ್ಕೆಟ್ ಡೌನ್ ಆಗ್ತಾ ಇದೆ ಸೊ ನಾವುಗಳು ಎಷ್ಟೇ ಕ್ಯಾಂಡಲ್ ಸ್ಟಿಕ್ಸ್ ಅನಾಲಿಸಿಸ್ ಮಾಡ್ಬೋದು ಎಷ್ಟೇ ಸಪೋರ್ಟ್ ಝೋನ್ಗಳನ್ನು ನೋಡ್ಬೋದು ಆದರೆ ನಾವುಗಳು ಇರ್ತಕ್ಕಂಥದ್ದು FIIsನ ಮುಷ್ಟಿಯಲ್ಲಿ ಸೊ ಹಾಗಾದ್ರೆ ಏನು ಮಾಡ್ಬೇಕು ಸರ್ ಇದಕ್ಕೆ ಡೆಫಿನೆಟ್ಲಿ ಹೆಡ್ಜಿಂಗ್ ಮಾಡಿಕೊಂಡೇ ಟ್ರೇಡ್ ಮಾಡಬೇಕು ಅಥವಾ ಹೆಡ್ಜಿಂಗ್ ಮಾಡಿಕೊಂಡೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹಾಗಾದರೆ ಬನ್ನಿ ನೋಡೋಣ ಫೀಚರ್ ನಂಬರ್ 7 ಸ್ನೇಹಿತರೆ ನಮಗೆ ಒಂದು ಪರ್ಟಿಕ್ಯುಲರ್ ಕಂಪನಿಯ ಬಗ್ಗೆ ಡೀಟೇಲ್ಸ್ಗಳು ಬೇಕು ಫಾರ್ ಎಕ್ಸಾಂಪಲ್ ಯಾವುದಾದ್ರು ಕಂಪ್ನಿ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ TCS ಅಂತ ಕಂಪ್ನಿ ತೊಗೊಳೋ ಆ TCS ಕಂಪನಿಯ ಬಗ್ಗೆ ನಮಗೆ ಅತಿ ಇನ್ಡೆಪ್ತ್ ನಾಲೆಜ್ ಬೇಕು ಅಂದರೆ ಅದರದ್ದು ರಿಲೇಟೆಡ್ ನ್ಯೂಸ್ಗಳು ಏನಿದೆ ಅದ್ರ ಮ್ಯಾನೇಜ್ಮೆಂಟಲ್ಲಿ ಯಾರ್ಯಾರಿದ್ದಾರೆ ಪ್ರಮೋಟರ್ಸ್ ಹೋಲ್ಡಿಂಗ್ ಎಷ್ಟಿದೆ FIIs ಹೋಲ್ಡಿಂಗ್ ಎಷ್ಟಿದೆ ಇದೆಲ್ಲ ನೋಡಬೇಕು ಅಂದರೆ ಹೇಗೆ ನೋಡೋದು ಬನ್ನಿ ತೋರಿಸ್ತೀನಿ ಸೊ ಇಲ್ಲಿ ಮೇಲ್ಗಡೆ ಸರ್ಚ್ ಬಟನ್ ಇದೆ ಅಲ್ಲಿ ಕ್ಲಿಕ್ ಮಾಡಿದೆ ಸೊ ಐ ವಿಲ್ ಟೈಪ್ ಇಟ್ ಆಸ್ TCS ಓಕೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಸೊ ಈ ಕ್ಲಿಕ್ ಮಾಡಿದ್ಮೇಲೆ ನನಗೆ ಈ ಇನ್ಫಾರ್ಮೇಷನ್ಗಳು ಬಂತು ಸೊ ಹಾಗಾದರೆ ಈ ಇನ್ಫಾರ್ಮೇಷನಲ್ಲಿ ಏನೇನಿದೆ ಭಾಳಷ್ಟು ಜನಕ್ಕೆ ಸರ್ ಲಾಟ್ ಸೈಜ್ ಎಷ್ಟಿದೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇದೆ ಅಲ್ಲ ಸರ್
ಆ ಫ್ಯೂಚರ್ ಅಂಡ್ ಆಪ್ಷನ್ಸ್ ನಲ್ಲಿ ಲಾಟ್ ಸೈಜ್ ಇರುತ್ತೆ. ಆ ಲಾಟ್ ಸೈಜ್ ಎಲ್ಲಿ ಸರ್ ಹುಡುಕೋದು ಅಂತಾರೆ, ಅದನ್ನು ಕೂಡ ನಾನು ಇಲ್ಲಿ ತೋರಿಸ್ತೇನೆ ಬನ್ನಿ. ಸೊ TCS ಅಂತ ಓಪನ್ ಮಾಡಿದಾಗ ನನಗೆ ಇಷ್ಟು ಡೀಟೇಲ್ಸ್ಗಳು ಸಿಕ್ತು. ಇಲ್ಲಿ ನಾವು ಏನೇನು ನೋಡ್ಬೋದು ಸ್ನೇಹಿತರೆ ನೋಡಿ, ಡೇ ರೇಂಜ್ ಎಷ್ಟಿದೆ, ಇವತ್ತು ಎಷ್ಟು ಲೋ ಪ್ರೈಸ್ಗೆ ಹೋಗಿತ್ತು, ಎಷ್ಟು ಹೈ ಪ್ರೈಸಿಗೆ ಕ್ಲೋಸ್ ಆಗಿದೆ, ಅದೇ ರೀತಿ 52 ವೀಕ್ಸ್ನಲ್ಲಿ ಎಷ್ಟು ಲೋ ಇತ್ತು, ಎಷ್ಟು ಹೈಗೆ ಬಂತು, ಎಲ್ಲಿದೆ ಅಂದರೆ ನೋಡಿ ನೀವು ಇಲ್ಲಿ ನೋಡ್ಬೋದು. ಡೇ ರೇಂಜ್ ಲೋಯೆಸ್ಟ್ ಈಸ್ 3305, ಅದೇ ರೀತಿ ಹೈಯೆಸ್ಟ್ ಈಸ್ 3329. ಅದೇ ರೀತಿ ಇಡೀ ವರ್ಷದಲ್ಲಿ 52 ವಾರಗಳಲ್ಲಿ ಲೋಯೆಸ್ಟ್ ಎಷ್ಟಿತ್ತು, ಹೈಯೆಸ್ಟ್ ಎಷ್ಟಿತ್ತು ಅಂತ ನೋಡಿದಾಗ 2926 ಲೋಯೆಸ್ಟು, ಅದೇ ರೀತಿ 3575 ಹೈಯೆಸ್ಟು ಅಂತ ನಮ್ಗೆ ಗೊತ್ತಾಯಿತು. ನೋಡಿ ಎಫ್ ಎಂಡ್ ಓ ಸೆಕ್ಷನ್ನಲ್ಲಿ ಹೋಗ್ತಾ ಇದ್ದೀನಿ, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್. ಸೊ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಹೋದ್ಮೇಲೆ ನನಗೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಮಂತಿಗೆ ತೊಗೊಳ್ಳೋಣ, ಫಾರ್ ಎಕ್ಸಾಂಪಲ್ 27th of July ಕ್ಲಿಕ್ ಮಾಡ್ತೀನಿ. ಸೊ ನಮಗಿಲ್ಲಿ ಕ್ಲಿಯರ್ ಆಗಿ ಸಿಗ್ತಾ ಇದೆ ಲಾಟ್ ಸೈಜ್ ಈಸ್ 175. ನೋಡಿ ಲಾಟ್ ಸೈಜ್ ಈಸ್ 175 ಅಂತ ಸಿಗ್ತಾ ಇದೆ, ಕರೆಕ್ಟ್ ಅಲ್ಲ ಸ್ನೇಹಿತರೆ? ಸೊ ನಮಗೆ ಇದರಿಂದ ಗೊತ್ತಾಯಿತು ಲಾಟ್ ಸೈಜ್ ಹುಡುಕೋದು ತುಂಬ ಸಿಂಪಲ್ಲು. ಕಂಪ್ನಿ ಒಳಗಡೆ ಎಫ್ ಎಂಡ್ ಓ ಸೆಕ್ಷನ್ನಲ್ಲಿ ಹೋಗಿ ಅದರಲ್ಲಿ ಫ್ಯೂಚರ್ಸ್ನಲ್ಲಿ ಹೋಗಿ ಯಾವುದೇ ಒಂದು ಮಂತಿನ ಒಂದು ಕಾಂಟ್ರ್ಯಾಕ್ಟ್ ಮೇಲೆ ಪ್ರೆಸ್ ಮಾಡಿ ನಿಮಗೆ ಇಲ್ಲಿ ಲಾಟ್ ಸೈಜ್ ಸಿಗುತ್ತೆ. ಹಾಗಾದರೆ ಬನ್ನಿ, ಇದ್ರ ರಿಲೇಟೆಡ್ ಏನಾದರೂ ನ್ಯೂಸ್ ಇದೆಯಾ? ಸೊ ವಿಲ್ ಕ್ಲಿಕ್ ಆನ್ ದಿ ನ್ಯೂಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ನ್ಯೂಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ರೀಸೆಂಟ್ ನ್ಯೂಸ್ ಏನಿದೆ, 26ನೇ ತಾರೀಕಿಗೆ 1:36 ಒಂದು ನ್ಯೂಸ್ ಇತ್ತು, ಅದು ಬಿಟ್ಟರೆ 24ನೇ ತಾರೀಕಿಗೆ ಒಂದು ನ್ಯೂಸ್ ಇತ್ತು. ಸೊ ನೀವು ಯಾವ್ಯಾವ ಸ್ಟಾಕ್ಸ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಆ ಸ್ಟಾಕ್ನ ಸರ್ಚ್ ಮಾಡಿ ಅದ್ರದ್ದು ರಿಲೇಟೆಡ್ ನ್ಯೂಸ್ ನೋಡಬೇಕು ಅಂದಾಗ ನ್ಯೂಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದ್ರದ್ದು ರಿಲೇಟೆಡ್ ಏನೇನು ನ್ಯೂಸ್ ಇದೆ ಅದೆಲ್ಲ ಓದ್ಲಿಕ್ಕೆ ಸಿಗುತ್ತೆ ಸ್ನೇಹಿತರೆ. ಹಾಗಾದರೆ ಬನ್ನಿ ಇನ್ ಡೆಪ್ತಾಗಿ ಕಾರ್ಪೊರೇಟ್ ಆ್ಯಕ್ಷನ್ಸ್ ಅಂದರೆ ಏನು ಅಂತ ನೋಡೋಣ ಸ್ನೇಹಿತರೆ. ಕಾರ್ಪೊರೇಟ್ ಆ್ಯಕ್ಷನ್ಸ್ ಅಂದರೆ ಈ ಕಂಪನಿ ತನ್ನ ಒಂದು ಅನೌನ್ಸ್ಮೆಂಟ್ ಮಾಡ್ತಕ್ಕಂಥದ್ದು, ಈ ಡಿವಿಡೆಂಡ್ಸ್ ಕೊಡ್ತಕ್ಕಂಥದ್ದು, ಬೋನಸ್ ಕೊಡ್ತಕ್ಕಂಥದ್ದು, ಅಥವಾ ಸ್ಪ್ಲಿಟ್ ಶೇರ್ಸ್ ಏನಾರ ಇದೆಯಾ, ಹಿಸ್ಟ್ರಿನಲ್ಲಿ ಯಾವಾಗ ಸ್ಪ್ಲಿಟ್ ಮಾಡಿತ್ತು, ಹಿಸ್ಟ್ರಿನಲ್ಲಿ ಯಾವಾಗ ಬೋನಸ್ ಕೊಟ್ಟಿತ್ತು, ಎಲ್ಲದನ್ನೂ ಇದರಲ್ಲಿ ನೋಡ್ಬೋದು. ನೋಡಿ TCS ನಲ್ಲಿ ಫಾರ್ ಎಕ್ಸಾಂಪಲ್ ಡಿವಿಡೆಂಡ್ ಚೆಕ್ ಮಾಡೋಣ. ಡಿವಿಡೆಂಡ್ ಅಂತ ಕ್ಲಿಕ್ ಮಾಡಿದಾಗ ಲಾಸ್ಟ್ ಡಿವಿಡೆಂಡ್ ಯಾವಾಗ ಕೊಟ್ಟಿದೆ, ಇದರದ್ದು 15th of June ಒಂದು ಫೈನಲ್ ಡಿವಿಡೆಂಡ್ ಕೊಟ್ಟಿತ್ತು ಕಂಪ್ನಿ, ಎಷ್ಟು, 24 ರೂಪಾಯಿ. ಅದ್ರ ಹಿಂದ್ಗಡೆ 16th of January ಸ್ಪೆಷಲ್ ಡಿವಿಡೆಂಡ್ ಕೊಟ್ಟಿತ್ತು, ಅದು 67 ರೂಪಾಯಿ. ಸೊ ಈ ರೀತಿ ಈ ಹಿಂದೆ ಹಿಸ್ಟಾರಿಕಲ್ ಡಾಟಾಗಳನ್ನು ಕೂಡ ನೋಡ್ಕೋಬೋದು. ಹಾಗಾದರೆ ಸ್ಪ್ಲಿಟ್ ಏನಾರ ಮಾಡಿದ್ದೇನಾ, ಬೋನಸ್ ಏನಾರ ಕೊಟ್ಟಿದ್ದೇನಾ, ಅದನ್ನು ಚೆಕ್ ಮಾಡೋಣ ಬನ್ನಿ. ಸೊ ನಾನು ಬೋನಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಬೋನಸ್. ಸೊ ಕಂಪನಿ 2006ರಲ್ಲಿ 1:1 ಅಂದರೆ 1 ಶೇರಿಗೆ 1 ಶೇರ್ ಸೊ ಬೋನಸ್ ಶೇರ್ಸ್ ಕೊಟ್ಟಿದ್ದ ಕಂಪ್ನಿ ಯಾವಾಗ, 28 ಜುಲೈ 2006ಕ್ಕೆ 1:1 ಅಂದರೆ ಪ್ರತಿ 1 ಶೇರಿಗೆ 1 ಶೇರ್ನ ಕಂಪನಿ ಬೋನಸ್ ಆಗಿ ಇಶ್ಯೂ ಮಾಡಿತ್ತು. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸ್ನೇಹಿತರೆ, ಪವರ್ ಆಫ್ ಕಾಂಪೌಂಡಿಂಗ್, ದಿಸ್ ಈಸ್ ದಿ ಪವರ್ ಆಫ್ ಕಾಂಪೌಂಡಿಂಗ್. ಒಂದು ಸೈಟ್ ತೊಗೊಂಡ್ರೆ ಅದು 2 ಆಗತ್ತಾ, ಆಗಲ್ಲ. ಆದರೆ 1 ಶೇರ್ ತೊಗೊಂಡ್ರೆ 1 ಶೇರ್ ಆಗುತ್ತೆ ಅನ್ನೋದಕ್ಕೆ ಇದೇ ನೇರವಾದ ನಿದರ್ಶನ. 2009ರಲ್ಲಿ ಕೂಡ ತಿರ್ಗಾ 1:1 ಬೋನಸ್ ಶೇರ್ಸ್ ಇಶ್ಯೂ ಮಾಡಿದೆ TCS ಕಂಪ್ನಿ. 2018ರಲ್ಲಿ 1:1 ರೇಷಿಯೋದಲ್ಲಿ ಬೋನಸ್ ಶೇರ್ಸ್ನ ಇಶ್ಯೂ ಮಾಡಿದೆ. ಸೊ ಈ ಎಲ್ಲ ಡಾಟಾಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಲ್ಲಿ ಅಂದರೆ, ಮನಿ ಕಂಟ್ರೋಲ್ ಪರ್ಟಿಕ್ಯುಲರ್ ಕಂಪನಿಯ ಒಂದು ಕಾರ್ಪೊರೇಟ್ ಆ್ಯಕ್ಷನ್ನ ಒಂದು ಟ್ಯಾಬ್ನಲ್ಲಿ ನಮಗೆ ಇದೆಲ್ಲ ನೋಡ್ಲಿಕ್ಕೆ ಸಿಗ್ತಾ ಇದೆ. ಕಂಪನಿ ಸ್ಪ್ಲಿಟ್ಸ್ ಏನಾರ ಮಾಡಿದೆ ನಾ ಶೇರ್ಸ್ ಅಂತ ನೋಡೋಣ. ಸ್ಪ್ಲಿಟ್ ಅಂತ ನಾನು ಕ್ಲಿಕ್ ಮಾಡಿದೆ, ನೋ ಸ್ಪ್ಲಿಟ್ಸ್ ಇನ್ಫಾರ್ಮೇಷನ್ ಅವೈಲಬಲ್ ಫಾರ್ TCS. ಅಂದರೆ TCS ಕಂಪ್ನಿ ಇದುವರೆಗೂ ತನ್ನ ಶೇರ್ಸ್ಗಳನ್ನು ಸ್ಪ್ಲಿಟ್ ಮಾಡೇ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ಸ್ನೇಹಿತರೆ ನೀವೆಲ್ಲ ನೋಡ್ತಾ ಇದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಇದು ಒಂದೇ ಒಂದು ಅಪ್ಲಿಕೇಶನ್ನಲ್ಲಿ ಸಿಗ್ತಕ್ಕಂಥ ಒಂದು ಇನ್ಫಾರ್ಮೇಷನ್. ಇಲ್ಲಾಂದರೆ ನಾವು ಜನರಲಿ, ನಾನು ಕೂಡ ಸ್ಟಾಕ್ ಏಡ್ಜನ್ನು ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ತೀನಿ, ಮಾರ್ಕೆಟ್ ಪಲ್ಸ್ ಅನ್ನೋ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡ್ತೀನಿ, ನ್ಯೂಯಾಮಾ ಅನ್ನೋ ಒಂದು ಅಪ್ಲಿಕೇಶನ್ ಕೂಡ ಯೂಸ್ ಮಾಡ್ತೀನಿ, ಅದೇ ರೀತಿ investing.com ಸಾಕಷ್ಟು ಬೇರೆ ಬೇರೆ ಇನ್ಫಾರ್ಮೇಷನ್ಗಳನ್ನು
ನಾವು ಬೇರೆ ಬೇರೆ ಅಪ್ಲಿಕೇಶನ್ಗಳಿಂದ ಯೂಸ್ ಮಾಡ್ತೀವಿ ಆದರೆ ಮನಿ ಕಂಟ್ರೋಲ್ ಅನ್ನು ಒಂದೇ ಒಂದು ಅಪ್ಲಿಕೇಶನ್ ಅಲ್ಲಿ ಇಷ್ಟೊಂದೆಲ್ಲ ಡಾಟಾ ಸಿಗ್ತಾ ಇದೆಲ್ಲ ಇದರಿಂದ ನಿಮಗೂ ಕೂಡ ಒಂದು ಹೆಲ್ಪ್ ಆಗಲಿ ಅನ್ನೋ ಒಂದು ಒಂದೇ ಒಂದು ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದೀನಿ ಸ್ನೇಹಿತರೆ ಬನ್ನಿ ಹಾಗಾದ್ರೆ ನೋಡೋಣ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಏನಿದೆ ಅಂತ ನೋಡೋಣ ಸೋ ಈ ಕಂಪನಿನಲ್ಲಿ ಪ್ರಮೋಟರ್ಸ್ ಹೋಲ್ಡಿಂಗ್ ಎಷ್ಟು ಇದೆ ಎಫ್ಐಎಸ್ ಎಷ್ಟು ಹೋಲ್ಡ್ ಮಾಡ್ತಾ ಇದ್ದಾರೆ ಅಂತ ನೋಡಬಹುದು ನೋಡಿ ಸ್ನೇಹಿತರೆ ಪ್ರಮೋಟರ್ಸ್ ಆರ್ ಹೋಲ್ಡಿಂಗ್ 72.3% ಅಂದ್ರೆ TCS ನಲ್ಲಿ 72.3% ಕೇವಲ ಪ್ರಮೋಟರ್ಸ್ ಹೋಲ್ಡಿಂಗ್ ಇದೆ ಹಾಗಾದ್ರೆ FIS ಎಷ್ಟು ಇದೆ FIS ಆರ್ ಹೋಲ್ಡಿಂಗ್ 12.72% DIS ಆರ್ ಹೋಲ್ಡಿಂಗ್ 9.63% ನಾವು ನೀವು ಎಲ್ಲ ಪಬ್ಲಿಕ್ ಎಲ್ಲರೂ ಸೇರ್ಕೊಂಡು ಕೇವಲ 5.36% ನಷ್ಟು ಮಾತ್ರ ನಮ್ಮ ನಿಮ್ಮ ಬಳಿ ಶೇರ್ಸ್ ಗಳಿದೆ ಸೋ ಈ ಕಂಪನಿಯಲ್ಲಿ ಅತಿ ಹೆಚ್ಚಿನ ಒಂದು ಹೋಲ್ಡಿಂಗ್ಸ್ ಇರೋದು ಪ್ರಮೋಟರ್ಸ್ ದೇ ಇದರಿಂದ ಏನು ಅರ್ಥ ಮಾಡ್ಕೋಬಹುದು ನಾವು ಅಂದ್ರೆ ಒಬ್ಬ ಪ್ರಮೋಟರ್ ಗೆ ತನ್ನ ಕಂಪನಿಯ ಮೇಲೆ ಅಷ್ಟೊಂದು ಭರವಸೆ ಇದ್ದಾಗಲೇ ಅಲ್ವಾ ಅಷ್ಟೊಂದು ಹೋಲ್ಡಿಂಗ್ ಸ್ಥಾನ ಇಟ್ಕೊಳ್ಳೋಕೆ ಸಾಧ್ಯ ಸೋ ಅಸ್ಯೂಮ್ ಮಾಡಿ ಪ್ರಮೋಟರ್ಸ್ ಹೋಲ್ಡಿಂಗ್ ಕೇವಲ 10% ಇದೆ ಪಬ್ಲಿಕ್ ಎಫ್ಐಐ ಡಿಐಎಸ್ ಅವರದೇ 90% ಇದೆ ಅಂದ್ರೆ ಆ ಕಂಪನಿಯ ಮೇಲೆ ನಮಗೆ ಒಂದು ಭರವಸೆ ಹುಟ್ಟುತ್ತಾ ಇಲ್ಲ ಸೋ ಪ್ರಮೋಟರ್ಸ್ ಹೋಲ್ಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ನಾವು ಅದನ್ನ ಈಗ ಈ ಟ್ಯಾಬ್ ನಲ್ಲಿ ನೋಡ್ಲಿಕ್ಕೆ ನಮಗೆ ಸಿಕ್ತು ಸ್ನೇಹಿತರೆ ಇನ್ನೊಂದು ವಿಚಾರ ಈ ಕಂಪನಿಯ ಮ್ಯಾನೇಜ್ಮೆಂಟ್ ಯಾರಿದ್ದಾರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು ಚೇರ್ಮನ್ ಯಾರು ಆ ಕಂಪನಿಯ ಅಡ್ರೆಸ್ ಯಾವುದು ಏನಾದರೂ ಫ್ಯಾಕ್ಸ್ ನಂಬರ್ ಮೊಬೈಲ್ ನಂಬರ್ ಏನಾದರೂ ಸಿಗುತ್ತಾ ಬನ್ನಿ ನೋಡೋಣ ಸೋ ಮೇಲ್ಗಡೆ ನಿಮಗೆ ನೋಡಿದ ಹಾಗೆ ಇನ್ಫಾರ್ಮೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಕಂಪನಿಯ ಚೇರ್ಮನ್ ಯಾರು ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು ಅದೇ ರೀತಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಯಾರು ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಯಾರು ರಿಜಿಸ್ಟರ್ಡ್ ಆಫೀಸ್ ಎಲ್ಲಿದೆ ಕಂಪನಿದು ಕಂಪನಿಯ ಟೆಲಿಫೋನ್ ನಂಬರ್ ಏನಿದೆನಾ ಕಂಪನಿಗೆ ಇಮೇಲ್ ಐಡಿ ಪ್ರತಿ ಒಂದು ಇನ್ಫಾರ್ಮೇಷನ್ ನೀವು ಇದರಲ್ಲಿ ಗ್ಯಾದರ್ ಮಾಡಬಹುದು ಸ್ನೇಹಿತರೆ ಫೀಚರ್ ನಂಬರ್ 8 ಸ್ನೇಹಿತರೆ ನಾವು ಒಂದು ಟ್ರೇಡ್ ತಗೊಳ್ಳೋದಕ್ಕಿಂತ ಮುಂಚೆ ಬೆಳಗ್ಗೆ 9 ಗಂಟೆ 15 ನಿಮಿಷಕ್ಕಿಂತ ಮುಂಚೆ ಯಾರಾದರೂ ನಮಗೆ ಒಂದಿಷ್ಟು ಡಾಟಾಗಳನ್ನು ಇನ್ಫಾರ್ಮೇಷನ್ಗಳನ್ನು ನ್ಯೂಸ್ಗಳನ್ನು ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಈ ಮನಿ ಕಂಟ್ರೋಲ್ ಆ್ಯಪ್ನಲ್ಲಿ ಟಾಪ್ 15 ಥಿಂಗ್ಸ್ ಟು ನೋ ಬಿಫೋರ್ ಓಪನಿಂಗ್ ದ ಬೆಲ್ ಅಂತ ಸಿಗುತ್ತೆ ಸೊ ಇದರಲ್ಲಿ ನ್ಯೂಸ್ ಸೆಕ್ಷನ್ನಲ್ಲಿ ಹೋದರೆ ನಮಗೆ ಮೂರು ಭಾಗವಾಗಿ ವಿಂಗಡಿಸಿದ್ದಾರೆ ಅದು ಯಾವುದ್ಯಾವುದು ಅಂತ ನೋಡೋಣ ಬನ್ನಿ ಸೊ ಇಲ್ಲಿ ಹೋಮ್ ಸೆಕ್ಷನ್ನಲ್ಲಿ ಟಾಪ್ ನ್ಯೂಸ್ ಅಂತ ಇದೆ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಟಾಪ್ ನ್ಯೂಸ್ಗೆ ಹೋದ್ಮೇಲೆ ನಮಗೆ ಕಂಪ್ಲೀಟ್ ಎಲ್ಲ ಮಾರ್ಕೆಟಿನ ಟಾಪ್ ನ್ಯೂಸ್ ಬಗ್ಗೆ ಒಂದು ಹೇಳಿದ್ರೆ ಈ ಸ್ಟಾಕ್ಸ್ ಅಂತಂದರೆ ಕೇವಲ ಪರ್ಟಿಕ್ಯುಲರ್ ಸ್ಟಾಕ್ಸ್ ಬಗ್ಗೆ ಒಂದು ಇನ್ಫಾರ್ಮೇಷನ್ಗಳು ಸಿಗುತ್ತೆ ಅಂದರೆ ಪರ್ಟಿಕ್ಯುಲರ್ ಕಂಪನಿಗಳ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅದೇ ರೀತಿ ಮಾರ್ಕೆಟ್ಸ್ ಅಂತ ಹೊಡೆದಾಗ ಓವರಾಲ್ ಮಾರ್ಕೆಟ್ನಲ್ಲಿ ಯಾವ ರೀತಿಯ ಒಂದು ಬೆಳವಣಿಗೆ ಇತ್ತು ಅಥವಾ ಬೆಳವಣಿಗೆ ಕಾಣಿಸ್ಕೋಬಹುದು ಅನ್ನೋದು ನಮಗೆ ಇಲ್ಲಿ ನೋಡಬಹುದು ಸೊ ಈ ಮಾರ್ಕೆಟ್ಸ್ನಲ್ಲಿ ನೋಡಿ ಕೆಳಗಡೆ ಹೋಗ್ತೀನಿ ನಾನು ಸೊ ಆಲ್ಮೋಸ್ಟ್ ಲೈಕ್ ಬೆಳಗ್ಗೆ 13 ತಾಸುಗಳ ಮುಂಚೆ ಟ್ರೇಡ್ ಸೆಟಪ್ ಫಾರ್ ವೆಡ್ನಸ್ಡೇ ಟಾಪ್ 15 ಥಿಂಗ್ಸ್ ಟು ನೋ ಬಿಫೋರ್ ದಿ ಓಪನಿಂಗ್ ಬೆಲ್ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ 15 ಯಾವ ಯಾವ ಇನ್ಫಾರ್ಮೇಷನ್ಗಳನ್ನು ನಾವು ತಿಳ್ಕೋಬೇಕು ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮುಂಚೆ ಅನ್ನೋ ಇನ್ಫಾರ್ಮೇಷನ್ ಸಿಗ್ತಾ ಇದೆ ಎಷ್ಟು ಚೆನ್ನಾಗಿ ಅನ್ಸುತ್ತಲ್ಲ ಸ್ನೇಹಿತರೆ ಈ ರೀತಿಯ ಒಂದು ಸಪೋರ್ಟ್ ನಮಗೆ ಈ ಇನ್ಫಾರ್ಮೇಷನ್ ಮಾರ್ಕೆಟ್ ಬಗ್ಗೆ ಟಾಪ್ ನ್ಯೂಸ್ಗಳ ಬಗ್ಗೆ ಹಾಗೂ ಬಿಫೋರ್ ಓಪನಿಂಗ್ ಆಫ್ ದಿ ಬೆಲ್ ಯಾವ ರೀತಿ ನಾವು ನಮ್ಮ ದೃಷ್ಟಿಕೋನ ಇಟ್ಕೊಂಡು ನಾವು ಇನ್ವೆಸ್ಟ್ ಮಾಡಬೇಕು ಟ್ರೇಡ್ ಮಾಡಬೇಕು ಅಂತ ಎಲ್ಲೋ ಸಿಕ್ಕರೆ ತುಂಬ ಚೆನ್ನಾಗಿ ಅನ್ಸುತ್ತಲ್ಲ ಸೊ ಇದೆಲ್ಲ ನಮಗೆ ಸಿಗ್ತಾ ಇರೋದು ಮನಿ ಕಂಟ್ರೋಲ್ ಅನ್ನೋ ಅಪ್ಲಿಕೇಶನ್ನಲ್ಲಿ ಹಾಗಾದರೆ ಬನ್ನಿ ನೋಡೋಣ ಫೀಚರ್ ನಂಬರ್ 9 ಸ್ನೇಹಿತರೆ 9ನೇ ಪಾಯಿಂಟ್ ನಾನು ಹೇಳ್ತಾ ಇದ್ದೀನಿ ನಮ್ಮ ದೇಶದ ಬಿಗ್ ಶಾರ್ಕ್ ಪೋರ್ಟ್ಫೋಲಿಯೋ ಹೋಲ್ಡರ್ಸ್ ಯಾರು ಅಂತ ನೋಡ್ಬೋದು ಎಲ್ಲಿ ಬನ್ನಿ ತೋರಿಸ್ತೀನಿ ಸೊ ಸೇಮ್ ಹೋಮ್ ಪೇಜ್ನಲ್ಲಿ ಟಾಪ್ನಲ್ಲಿ ನೀವು ಈ ರೀತಿ ಸ್ಕ್ರೋಲ್ ಮಾಡ್ಬೋದು ಸ್ಕ್ರೋಲ್ ಮಾಡಿದಾಗ ನಿಮಗೆ ಇಲ್ಲಿ ಸಿಗುತ್ತೆ ಬಿಗ್ ಶಾರ್ಕ್ ಪೋರ್ಟ್ಫೋಲಿಯೋ ಅಂತ ಸೊ ಇದು ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು ಕ್ಲಿಕ್ ಮಾಡಿದಾಗ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಯಾರು ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ನೋಡಿದಾಗ ಇಲ್ಲಿ ನಮಗೆ ಸಿಗುತ್ತೆ ರಾಧಾಕಿಶನ್ ದಮಾನಿಯವ್ರದ್ದು 1,76,123 ಕೋಟಿ ಅದೇ ರೀತಿ ಪ್ರೇಮ್ಜಿ ಆ್ಯಂಡ್ ಅಸೋಸಿಯೇಟ್ಸ್ ಅವ್ರದ್ದು
156,565 crore. ಅದೇ ರೀತಿ ರಾಕೇಶ್ ಜುಂಜುನ್ವಾಲಾ ಅಂಡ್ ಅಸೋಸಿಯೇಟ್ಸ್ನವ್ರದು 38,885,000 crore. ಹಾಗಾದರೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಯಾರಿದ್ದಾರೆ? ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಹೂಡಿಕೆ ಮಾಡಿರತಕ್ಕಂಥ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಯಾರು ಅಂತ ನೋಡೋದಾದರೆ ಅದು ಯಾರು ಅಲ್ಲ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಹ್ಯಾವಿಂಗ್ ದಿ ಹೈಯೆಸ್ಟ್ ಪೋರ್ಟ್ಫೋಲಿಯೋ. ಅದು ಎಷ್ಟು ಅಂತ ಬನ್ನಿ ಸ್ನೇಹಿತರೆ, ತೋರಿಸ್ತೀನಿ. ನಾವಿಲ್ಲಿ ಇನ್ಸ್ಟಿಟ್ಯೂಷನಲ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಗೊತ್ತಾಗ್ತಾ ಇದೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಹೋಲ್ಡಿಂಗ್ 22,76,733 crore ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಅದೇ ರೀತಿ ಹೈಯೆಸ್ಟ್ ನೋಡ್ಬೋದು ನೀವು ಇಲ್ಲಿ 397,695 crore ಮಾಡಿರ್ತಕ್ಕಂಥದ್ದು ಎಸ್ ಬಿ ಐ ಗ್ರೂಪ್. ಅದೇ ರೀತಿ ಐ ಸಿ ಐ ಸಿ ಐ ಗ್ರೂಪ್ ಇನ್ವೆಸ್ಟ್ ಮಾಡಿರತಕ್ಕಂಥದ್ದು 342,467. ಸೊ ಯಾರಾದರೂ ನಿಮಗೆ ನೆಕ್ಸ್ಟ್ ಪ್ರಶ್ನೆ ಕೇಳಿದಾಗ ಯಾರ ಇನ್ವೆಸ್ಟ್ಮೆಂಟ್ ನಮ್ಮ ದೇಶದಲ್ಲಿ ಹೈಯೆಸ್ಟ್ ಇದೆ ಅಂದರೆ ಅದು ಬೇರೆ ಯಾರ್ದು ಅಲ್ಲ, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅವರು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಅಮೌಂಟ್ ಎಷ್ಟು? 22,76,733 crore. ಅಷ್ಟು. ಸೊ ಇದು ನಮ್ಮ 9th point ಆಗಿತ್ತು. ಹಾಗಾದರೆ ಬನ್ನಿ ನೋಡೋಣ 10th point ಅದು ಯಾವುದು ಅಂತ. ಸ್ನೇಹಿತರೆ, ಈ ಒಂದು ಮನಿ ಕಂಟ್ರೋಲ್ ಆ್ಯಪ್ನಲ್ಲಿ ನಾವು ಪೇಪರ್ ಟ್ರೇಡಿಂಗ್ ಕೂಡ ಮಾಡ್ಬೋದು. ಅಂದರೆ ಆಪ್ಷನ್ಸ್ ಅಥವಾ ಫ್ಯೂಚರ್ಸ್ನಲ್ಲಿ ಮಾಡಲಿಕ್ಕಾಗಲ್ಲ. ಇದರಲ್ಲಿ ಕೇವಲ ಇಕ್ವಿಟಿ ನಾನು ಬೈ ಮಾಡಿದ್ದೀನಿ ಅನ್ನೋ ಒಂದು ಅಸಂಪ್ಷನ್ನಿಂದ ಪೇಪರ್ ಟ್ರೇಡ್ ಮಾಡ್ಬೋದು. ಇವತ್ತನ್ನ ಇವತ್ತು ತೊಗೊಂತೀನಿ ಸ್ಟಾಕ್ನ, ಇನ್ನೊಂದು ಸ್ಟಾಕ್ನ ತೊಗೊಂತೀನಿ, ಇಷ್ಟು ತೊಗೊಂತೀನಿ, ಓಕೆ ನೋಡೋಣ ಒಂದು ತಿಂಗಳು ಬಿಟ್ಟು ಏನಾಗುತ್ತಿದ್ದು. ಆ ರೀತಿಯ ಒಂದು ಮನಸ್ಥಿತಿ ಇದ್ದರೆ ಇದನ್ನು ಮಾಡ್ಬೋದು. ಹೇಗೆ ಅಂದರೆ ಬನ್ನಿ ಇಲ್ಲಿ ನೋಡಿ, ಕೆಳಗಡೆ ನಿಮಗೆ ಇಲ್ಲಿ ಪೋರ್ಟ್ಫೋಲಿಯೋ ಅಂತ ಕಾಣ್ತಾ ಇದೆ, ಕರೆಕ್ಟ್ ಅಲ್ವಾ? ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ನೀವು ಯಾವುದಾದ್ರು ಸ್ಟಾಕ್ನ ಆ್ಯಡ್ ಮಾಡಬೇಕು ಅಂದರೆ ಈ ಥರ ಪ್ರೆಸ್ ಮಾಡಿ ನಿಮಗೆ ಇದರಲ್ಲಿ ಕಂಪನಿ ನೇಮ್, ಇನ್ವೆಸ್ಟ್ಮೆಂಟ್ ಡೇಟ್, ಇನ್ವೆಸ್ಟ್ಮೆಂಟ್ ಪ್ರೈಸ್ ಹಾಗೂ ಕ್ವಾಂಟಿಟಿ ಪ್ರತಿಯೊಂದನ್ನು ನೀವಿಲ್ಲಿ ಹಾಕ್ಬೋದು. ಇದು ಹಾಕಿದ ಮೇಲೆ ಏನಾಗುತ್ತೆ ಅಂದರೆ ಒಂದು ಡೇಟಿಗೆ ನೀವು ಇನ್ವೆಸ್ಟ್ ಮಾಡಿದ್ದೀರ ಅಂದರೆ ಒಂದು ತಿಂಗಳು ಬಿಟ್ಟು ನೋಡಿ ಆ ಪ್ರೈಸಿಗೆ ಆ ತಕ್ಕಂಗೆ ನಿಮ್ಮದು ಡೇ ಗೇನ್ ಎಷ್ಟಿದೆ, ಓವರಾಲ್ ಗೇನ್ ಎಷ್ಟಿದೆ, ಪ್ರತಿಯೊಂದನ್ನು ನೋಡ್ಬೋದು ಸ್ನೇಹಿತರೆ. ಸೊ ಇದಾಗಿತ್ತು ಮನಿ ಕಂಟ್ರೋಲ್ ಅನ್ನೋ ಅಪ್ಲಿಕೇಶನ್ನ 10 ಪ್ರಮುಖ ಯೂಸ್ಗಳು ಅಥವಾ 10 ಪ್ರಮುಖ ಫೀಚರ್ಸ್ಗಳು. ಸ್ನೇಹಿತರೆ ಇನ್ನೊಮ್ಮೆ ಹೇಳ್ತಿದ್ದೀನಿ, ಇದು ಯಾವುದೇ ರೀತಿಯ ಪ್ರಮೋಷನ್ ಅಲ್ಲ ಅಥವಾ ಇದು ಯಾವುದೇ ರೀತಿಯ ಅಡ್ವರ್ಟೈಸ್ಮೆಂಟ್ ಅಲ್ಲ. ಇದು ಎಲ್ಲ ಜನಸಾಮಾನ್ಯರಿಗೂ, ಇನ್ವೆಸ್ಟರ್ಸಿಗೂ, ಟ್ರೇಡರ್ಸಿಗೂ, ಎಲ್ಲರಿಗೂ ಒಂದು ಒಳಿತಾಗಲಿ. ಒಂದೇ ಒಂದು ಅಪ್ಲಿಕೇಶನಲ್ಲಿ ಇಷ್ಟೆಲ್ಲ ನೋಡಬಹುದಾ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಳ್ಬೇಕಾಗಿತ್ತು. ಇದಾಗಿತ್ತು ಇವತ್ತಿನ ಒಂದು ವಿಷಯ. ಯಾರು ಹೊಸದಾಗಿ ನನ್ನ ಈ ಒಂದು ಯೂಟ್ಯೂಬ್ನ ಚಾನಲ್ನ ನೋಡ್ತಾ ಇದ್ದೀರಿ ಅವರನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.